ಆತ್ಮೀಯ ವಿದ್ಯಾರ್ಥಿಗಳೇ, ಪರಮಾಣುಗಳ ರಚನೆಯಲ್ಲಿ ಹಿಂದಿನ ಅವಧಿಯಲ್ಲಿ ನಾವು ಜೆ ಜೆ ಥಾಮ್ಸನ್ರವರು ಒಂದು ಪರಮಾಣುವಿನ ಮಾದರಿ ಹೇಗಿರ್ತದೆ ಎಂಬುದನ್ನು ವಿವರಿಸಿದರು. ಅದನ್ನು ನಾವು ಅರ್ಥ ಮಾಡಿಕೊಂಡಿದ್ದೆವು. ಅವರ ರೀತಿಯಲ್ಲಿ ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿದ್ದರು ಪರಮಾಣು ಮಾದರಿ ಕ್ರಿಸ್ಮಸ್ ಕಡುಬಿನ ಹಾಗೆ ಇರ್ತದೆ, ಅಥವಾ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿ ತಿರುಳು ಮತ್ತು ಬೀಜ ಯಾವ ರೀತಿಯಲ್ಲಿ ರಚನೆಯಾಗಿರ್ತದೋ ಅಥವಾ ಯಾವ ರೀತಿಯಲ್ಲಿ ಅದರಲ್ಲಿ ಇರ್ತದೋ ಹಾಗೆಯೇ ಪರಮಾಣುಗಳ ಮಾದರಿ ಇರ್ತದೆ ಅಂತ ಆ ಕಾಲದಲ್ಲಿ ಅವರು ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿದ್ದರು. ಆದರೆ ಕೆಲವೊಂದು ಪ್ರಶ್ನೆಗಳು ಉದ್ಭವವಾದಾಗ ಆ ಸಂದರ್ಭದಲ್ಲಿ ರುದರ್ಫೋರ್ಡ್ರವರು ಒಂದು ಮುಖ್ಯವಾದ ಪ್ರಯೋಗವನ್ನು ಕೈಗೊಳ್ತಾರೆ. ಆ ರುದರ್ಫೋರ್ಡ್ರವರು ಏನು ಮಾಡ್ತಾರೆ ಅಂದರೆ, ಒಂದು ಚಿನ್ನದ ಹಾಳೆಯನ್ನು ಮಾಡ್ಕೊಳ್ತಾರೆ. ರುದರ್ಫೋರ್ಡ್ರವರು ಯಾಕೆ ಚಿನ್ನದ ಹಾಳೆಯನ್ನೇ ತಗೊಂಡ್ರು ಅಥವಾ ಚಿನ್ನದ ಹಾಳೆಯನ್ನು ಯಾಕೆ ಮಾಡಿಕೊಂಡ್ರು? ಯಾಕೆಂದರೆ ಚಿನ್ನ ಅನ್ನುವಂಥದ್ದು ಹೆಚ್ಚಿನ ತನ್ಯತೆ ಮತ್ತು ಕುಟ್ಯತೆಯ ಗುಣವನ್ನು ಹೊಂದಿರುವಂತಹ ಲೋಹ. ಈಗ ಕುಟ್ಯತೆ ಮತ್ತು ತನ್ಯತೆಯ ಗುಣ ಅಂದರೆ ಏನು? ಕುಟ್ಯತೆ ಅಂದರೆ ಒಂದು ಲೋಹವನ್ನು ಯಾವುದಾದರೂ ಒಂದು ಬಲವಾದ ವಸ್ತುವಿನಿಂದ ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡಲಿಕ್ಕೆ ಆಗ್ತದೋ ಅದು ಕುಟ್ಯತೆಯ ಗುಣ. ತನ್ಯತೆ ಅಂದರೆ ಆ ಲೋಹವನ್ನು ಕರ್ಷಕ ಪೀಡನದಿಂದ ಅಂದರೆ ಅದನ್ನು ಎಳೆದು ಉದ್ದವಾದ ತಂತಿಯನ್ನಾಗಿಸಬಹುದಾದಂತಹ ಲೋಹದ ಗುಣ. ಈ ಎರಡೂ ಗುಣಗಳು ಕೂಡ ಚಿನ್ನದಲ್ಲಿ ಇದೆ ಮತ್ತು ಹೆಚ್ಚಿನ ಗುಣ ಇದೆ. ಆದ್ದರಿಂದ ಅವರು ಚಿನ್ನದ ಹಾಳೆಯನ್ನು ಮಾಡಿಕೊಂಡ್ರು. ಅತ್ಯಂತ ತೆಳುವಾದ ಚಿನ್ನದ ಹಾಳೆಯನ್ನು ಮಾಡಿಕೊಳ್ತಾರೆ. ಆ ಚಿನ್ನದ ಹಾಳೆ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಪರಮಾಣುಗಳ ರಚನೆಯನ್ನು ಹೀಗೆ ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿದ್ದೇವೆ ನಾವು, ಮತ್ತು ಈ ರೀತಿಯಲ್ಲಿ ರಚನೆಯಾಗಿರ್ತದೆ. ಆ ಚಿನ್ನದ ಹಾಳೆಗೆ ಅತ್ಯಂತ ಪ್ರಬಲವಾದಂತಹ ಆಲ್ಫಾ ಕಣಗಳನ್ನು ಬಿಡ್ತಾರೆ. ಆಲ್ಫಾ ಕಣಗಳನ್ನು ಉತ್ಪಾದಿಸಿ ಅದನ್ನು ಈ ಚಿನ್ನದ ಹಾಳೆಯ ಮೂಲಕ ಹಾದು ಹೋಗುವಂತೆ ಪ್ರಾಯೋಗಿಕವಾಗಿ ರಚನೆಯನ್ನು ಮಾಡಿಕೊಳ್ತಾರೆ. ಆಗ ರುದರ್ಫೋರ್ಡ್ರವರು ಮೂರು ಮುಖ್ಯವಾದಂತಹ ಆಶ್ಚರ್ಯಕರವಾದಂತಹ ವಿಷಯಗಳನ್ನು ಅವರು ಗಮನಿಸ್ತಾರೆ. ಆ ಸಂಗತಿಗಳು ಏನು ಅಂದರೆ, ಆ ಚಿನ್ನದ ಹಾಳೆಗೆ ಬಿಟ್ಟಂತಹ ಆಲ್ಫಾ ಕಣಗಳು, ಈ ಆಲ್ಫಾ ಕಣಗಳು ಎಂಬುದು ಹೀಲಿಯಂ ಬೀಜಗಳು, ಧನಾತ್ಮಕ ಆವೇಶವನ್ನು ಹೊಂದಿರುವಂತಹ ಹೀಲಿಯಂ ಕಣಗಳು. ಆವೇಶಭರಿತ ಕಣಗಳು ಹೆಚ್ಚಿನವುಗಳೆಲ್ಲ ಆ ಹಾಳೆಯನ್ನು ದಾಟಿ ಹೋಗ್ತವೆ. ಕೆಲವೊಂದು ಅದರ ಹತ್ತಿರ ಬಂದು ವಿಶಾಲ ಕೋನವನ್ನು ಉಂಟು ಮಾಡುವ ಹಾಗೆ ಚಲಿಸಿಬಿಡ್ತದೆ. ಇನ್ನೂ ಕೆಲವು ಕಿರಣಗಳು ಏನಾಯಿತು ಅಂದರೆ ಈ ರೀತಿಯಾಗಿ ಬಂದು ಅಲ್ಲಿಂದಲೇ ಹಿಂತಿರುಗಿ ಹೋದಂತೆ ಅವರಿಗೆ ಕಾಣುತ್ತದೆ. ಈ ಚಿನ್ನದ ಹಾಳೆಯಲ್ಲಿ ತುಂಬ ಪರಮಾಣುಗಳ ರಚನೆ ಇರ್ತದೆ. ಅದರಲ್ಲಿ ನಾನು ಒಂದು ಪರಮಾಣುವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಪಾಠವನ್ನು ವಿವರಿಸಲಿಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಅದನ್ನು ತಗೊಳ್ತಾ ಇದ್ದೇನೆ. ಪ್ರಯೋಗದಲ್ಲಿ ಕಂಡುಕೊಂಡಂತಹ ಸತ್ಯ, ಹೆಚ್ಚಿನ ಕಿರಣಗಳೆಲ್ಲ ಈ ರೀತಿ ಹಾದು ಹೋಯಿತು. ಕೆಲವೊಂದು ಕಿರಣಗಳು ಇಲ್ಲಿಯವರೆಗೆ ಬಂದು ಅಲ್ಲಿಂದ ವಿಶಾಲ ಕೋನವನ್ನು ಉಂಟು ಮಾಡುವ ರೀತಿಯಲ್ಲಿ ಹಾದು ಹೋಯಿತು. ಇನ್ನೂ ಕೆಲವು ಕಿರಣಗಳು ಈ ರೀತಿಯಾಗಿ ಬಂದು ಪುನಃ ಅಲ್ಲಿಂದಲೇ ತಿರುಗಿ ಹೋಯಿತು. ಏನಾಗಿದ್ದಿರ್ಬೋದು ಅಲ್ಲಿ? ಈ ರೀತಿಯ ಫಲಿತಾಂಶ ದೊರಕಲಿಕ್ಕೆ ಕಾರಣ ಏನಿರಬಹುದು? ನಂತರ ಆ ಪ್ರಶ್ನೆಗಳಿಗೆ, ಮೂರು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕಂಡುಕೊಳ್ತಾರೆ. ಯಾಕೆ ಹೀಗಾಯಿತು ಅಂದರೆ, ಒಂದು ಪರಮಾಣುವಿನಲ್ಲಿ ಈ ರೀತಿಯಾಗಿ ಹೆಚ್ಚಿನ ಕಿರಣಗಳು ಹಾದು ಹೋಗಬೇಕು ಅಂತಾದರೆ ಅಲ್ಲಿ ಸ್ವತಂತ್ರವಾದಂತಹ ಜಾಗ ಇರಬೇಕು ಅಥವಾ ಅಂತರ ಇರಬೇಕು. ಉದಾಹರಣೆಗೆ ಒಂದು ರೋಡಿನಲ್ಲಿ, ಒಂದು ದಾರಿ, ನಾವು ನಡೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಯಾವುದೇ ವಾಹನಗಳು ಜನರು ಇಲ್ಲಾಂತಾದರೆ ನಮಗೆ ಸ್ವತಂತ್ರವಾಗಿ ಸುಲಭವಾಗಿ ನಡೆದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಇಲ್ಲಿ ಈ ರೀತಿ ಕಿರಣಗಳು ಸ್ವತಂತ್ರವಾಗಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೇರವಾಗಿ ಹೋಯಿತು, ಹಾದು ಹೋಯಿತು ಅಂತಂದರೆ ಅದರ ಅರ್ಥ ಏನು? ಅಲ್ಲಿ ಬೇಕಾದಷ್ಟು ಜಾಗ ಇದೆ ಅಂತ ಅರ್ಥ. ಅಲ್ಲಿ ಯಾವುದೋ ಅಂತರ ಇದೆ. ನಂತರ ಕೆಲವೊಂದು ಏನಾಯಿತು, ಇಲ್ಲಿ ಈ ರೀತಿಯಾಗಿ ಬಂದು ವಿಶಾಲ ಕೋನವನ್ನು ಉಂಟು ಮಾಡುವಂತೆ ಚಲಿಸಿಬಿಟ್ಟಿತು. ಯಾಕಿರಬಹುದು? ಆ ಕಣಗಳನ್ನು ಯಾವುದೋ ದೂಡ್ತಾ ಇದೆ,
ಇಲ್ಲಿ ಇರುವಂತಹ ಯಾವುದೋ ಒಂದು ಶಕ್ತಿ ಅಥವಾ ಯಾವುದೋ ಒಂದು ಕಣ ಅದನ್ನು ತಳ್ತಾ ಇದೆ, ದೂರ ಮಾಡ್ತಾ ಇದೆ ಅಂತ ಅರ್ಥ ಆಯಿತು. ಇನ್ನೂ ಕೆಲವು ಕಿರಣಗಳು, ಕೆಲವೇ ಕೆಲವು ಕಿರಣಗಳು ಅದರ ಹತ್ತಿರದವರೆಗೆ ಬಂದು ಪುನಃ ಹಿಂತಿರುಗಿ ಅಲ್ಲಿಂದಲೇ ಹಿಂತಿರುಗಿ ಹೋದಂತಾಯಿತು. ಅದೂ ಕೂಡ ಕಾರಣ ಅಲ್ಲಿ ಇರುವಂತಹ ಯಾವುದೋ ಒಂದು ಬಲವಾದ ಶಕ್ತಿ ಏನು ಮಾಡ್ತಾ ಇದೆ, ಅದನ್ನು ಅಲ್ಲಿಂದಲೇ ಹಿಂದಿರುಗಿ ಹೋಗುವಂತೆ ಮಾಡ್ತಾ ಇದೆ. ಹಿಂದಿರುಗಿ ಹೋಗುವಂತೆ ಮಾಡಬೇಕು ಅಂತಾದರೆ ಅದು ಒಂದೇ ರೀತಿಯ ಕಣವಾಗಿರಬೇಕು, ಅದುವೇ ಧನಾತ್ಮಕವಾಗಿರುವಂತಹ ಕಣ ಈ ಪರಮಾಣುವಿನ ಮಧ್ಯದಲ್ಲಿ ಇದೆ ಎನ್ನುವುದು ನಂತರ ಅವರಿಗೆ ಗೊತ್ತಾಯಿತು. ಪ್ರಾಯೋಗಿಕವಾಗಿ ಅವರು ಕಂಡುಕೊಳ್ತಾರೆ ಯಾಕೆ ಈ ರೀತಿಯ ಮೂರು ವಿಷಯಗಳು ನಡೆದು ಹೋಯಿತು, ಈ ಸಂಗತಿಗಳು ಯಾಕೆ ಈ ರೀತಿ ಆಯಿತು ಅನ್ನೋದರ ಬಗ್ಗೆ ಅವರು ನಂತರ ಸತ್ಯವನ್ನು ಕಂಡುಕೊಳ್ತಾರೆ. ಅವರು ಈ ಪ್ರಯೋಗವನ್ನು ಮಾಡಿದ ನಂತರ ತಮ್ಮ ವಾದವನ್ನು ಮಂಡಿಸ್ತಾರೆ. ಆ ವಾದದಲ್ಲಿ ಒಂದು ಪರಮಾಣುವಿನ ಮಾದರಿಯಲ್ಲಿ ಇಲೆಕ್ಟ್ರಾನುಗಳು, ಆ ಧನಾತ್ಮಕ ಆವೇಶಗಳು ಎಲ್ಲಿ ಇರ್ತವೆ ಮತ್ತು ಹೇಗಿರ್ತವೆ ಎಂಬುದನ್ನು ಮಂಡನೆ ಮಾಡ್ತಾರೆ. ಅದು ಏನು ಎಂಬುದನ್ನು ನೋಡುವ. ಒಂದನೆಯದು, ಪರಮಾಣುವಿನ ಧನಾವೇಶ ಕಣಗಳು ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಬಂಧಿಸಲ್ಪಟ್ಟಿವೆ. ಅವರು ಪ್ರಯೋಗವನ್ನು ಮಾಡಿದ ನಂತರ ಕಂಡುಕೊಂಡಂತಹ ಸತ್ಯ ಏನಾಗಿತ್ತು, ಒಂದು ಪರಮಾಣು ಇದ್ದರೆ ಅದರಲ್ಲಿ ಧನಾವೇಶವುಳ್ಳಂತಹ ಕಣಗಳು ಪರಮಾಣುವಿನ ಮಧ್ಯಭಾಗದಲ್ಲಿ ಬಂಧಿಸಲ್ಪಟ್ಟಿರುತ್ತವೆ, ಅದುವೇ ಪ್ರೋಟಾನುಗಳು. ಯಾಕಂದರೆ ಮೊದಲೇ ನಾವು ಅರ್ಥ ಮಾಡಿಕೊಂಡಿದ್ದೆವು, ಧನಾವೇಶವುಳ್ಳಂಥವುಗಳು ಪ್ರೋಟಾನುಗಳು ಮತ್ತು ಋಣಾವೇಶವುಳ್ಳಂಥವುಗಳು ಇಲೆಕ್ಟ್ರಾನುಗಳು ಎಂಬುದನ್ನು ನಾವು ಈ ಮೊದಲೇ ಅರ್ಥ ಮಾಡಿಕೊಂಡಿದ್ದೆವು. ಅವುಗಳ ರಚನೆ ಮತ್ತು ಹೇಗಿರ್ತವೆ, ಎಲ್ಲಿರ್ತವೆ ಎಂಬುದರ ಬಗ್ಗೆ ಮಾತ್ರ ನಮಗೆ ಗೊತ್ತಿರಲಿಲ್ಲ. ಈಗ ರುದರ್ಫೋರ್ಡ್ರ ಪ್ರಯೋಗವಾದ ಮೇಲೆ ಅವುಗಳ ಸರಿಯಾದ ಸ್ಥಾನ ಹೇಗಿದೆ ಎಂಬುದು ನಮಗೆ ಗೊತ್ತಾಯಿತು. ಆದ್ದರಿಂದ ಎಲ್ಲಿ ಬಂಧಿಸ್ತವಾಗಿರ್ತದೆ, ಧನಾತ್ಮಕವಾಗಿರುವಂತಹ ಕಣಗಳೆಲ್ಲವುಗಳು ಕೂಡ ಪರಮಾಣುವಿನ ಮಧ್ಯಭಾಗದಲ್ಲಿ ಬಂಧಿತವಾಗಿರ್ತದೆ ಮತ್ತು ಅದಕ್ಕೆ ನ್ಯೂಕ್ಲಿಯಸ್ ಅಥವಾ ಬೀಜಕೇಂದ್ರ ಎನ್ನುವರು. ಅದಕ್ಕೇನು ಅಂತ ಕರೀತಾರೆ, ನ್ಯೂಕ್ಲಿಯಸ್ ಅಥವಾ ಬೀಜಕೇಂದ್ರ. ಪರಮಾಣುವಿನ ಮಧ್ಯಭಾಗವೇ ಬೀಜಕೇಂದ್ರ ಮತ್ತು ಅದರ ಸುತ್ತ ಇಲೆಕ್ಟ್ರಾನುಗಳು ವೃತ್ತಾಕಾರದಲ್ಲಿ ಸುತ್ತುತ್ತಾ ಇರ್ತವೆ. ಒಂದು ಪರಮಾಣು ಈ ರೀತಿಯಾಗಿ ಇದ್ದರೆ ಆ ಪರಮಾಣುವಿನ ಮಧ್ಯಭಾಗದಲ್ಲಿ ಅಂದರೆ ಬೀಜಕೇಂದ್ರದಲ್ಲಿ ಧನಾವೇಶವುಳ್ಳಂತಹ ಕಣಗಳು ಇರ್ತವೆ ಮತ್ತು ಅದರ ಸುತ್ತ ಋಣಾವೇಶವನ್ನು ಹೊಂದಿರುವಂತಹ ಇಲೆಕ್ಟ್ರಾನುಗಳು ವೃತ್ತಾಕಾರದಲ್ಲಿ ಸುತ್ತುತ್ತಾ ಇರ್ತವೆ ಅಂತ ತನ್ನ ವಿವರಣೆಯಲ್ಲಿ ಮಂಡಿಸ್ತಾರೆ. ನಂತರ ಎರಡನೆಯದ್ದು, ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ಬೀಜಕೇಂದ್ರದ ಗಾತ್ರವು ತುಂಬ ಚಿಕ್ಕದು. ಒಂದು ಪರಮಾಣುವಿನ ಗಾತ್ರ ಮತ್ತು ಬೀಜಕೇಂದ್ರದ ಗಾತ್ರದ ಬಗ್ಗೆ ಅವರು ವಿವರಣೆಯನ್ನು ಕೊಡ್ತಾರೆ. ಹೇಗಿರ್ತದಂತೆ, ಒಂದು ಪರಮಾಣು ಇಷ್ಟು ದೊಡ್ಡದಾಗಿದ್ದರೆ ಅದರ ಬೀಜಕೇಂದ್ರ ತುಂಬ ಸಣ್ಣದಾಗಿರ್ತದೆ. ಕಾಲ್ಪನಿಕವಾಗಿ ನಾವಿಲ್ಲಿ ಬರೀತಿದ್ದೇವೆ ಅಷ್ಟೇ, ಇಷ್ಟು ದೊಡ್ಡದಾಗಿದೆ ಅಂತಲ್ಲ, ಅದರ ಗಾತ್ರವನ್ನು ವಿವರಿಸಲಿಕ್ಕೋಸ್ಕರ ಈ ಚಿತ್ರದಲ್ಲಿ ತೋರಿಸಿದ್ದೇನೆ ನಾನು. ಆದ್ದರಿಂದ ಒಂದು ಪರಮಾಣು ಎಷ್ಟು ದೊಡ್ಡದಿರ್ತದೋ ಅದಕ್ಕಿಂತ ತುಂಬ ಸಣ್ಣದಾಗಿರುವಂಥದ್ದು ಬೀಜಕೇಂದ್ರ. ಮತ್ತು ಮೂರನೆಯದ್ದು, ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಯಾಕೆಂದರೆ ಇಲೆಕ್ಟ್ರಾನುಗಳ ರಾಶಿಗಿಂತ ಪ್ರೋಟಾನುಗಳ ರಾಶಿ ಹೆಚ್ಚು. ಅದರಿಂದಲೇ ಪರಮಾಣುವಿನಲ್ಲಿ ಎಷ್ಟು ರಾಶಿ ಇರ್ತದೋ ಆ ಪರಮಾಣುವಿನ ಹೆಚ್ಚಿನ ಪ್ರಮಾಣದ ರಾಶಿ ಎಲ್ಲವೂ ಈ ಕೇಂದ್ರ ಭಾಗದಲ್ಲಿ ಇರ್ತದೆ. ನಾಲ್ಕನೆಯದ್ದು, ವಿದ್ಯುತ್ ತಟಸ್ಥ ಪರಮಾಣುವಿನ ಬೀಜಕೇಂದ್ರದ ಹೊರಗಿನ ಇಲೆಕ್ಟ್ರಾನುಗಳ ಸಂಖ್ಯೆಯು ಬೀಜಕೇಂದ್ರದ ಒಳಗಿನ ಧನವಿದ್ಯುದಂಶದ ಕಣಗಳಿಗೆ ಸಮನಾಗಿರುತ್ತದೆ. ಒಂದು ಪರಮಾಣು ತಟಸ್ಥವಾಗಿರುವಾಗ ಎಷ್ಟು ಪ್ರೋಟಾನುಗಳು ಇರ್ತದೋ ಅಷ್ಟೇ ಇಲೆಕ್ಟ್ರಾನುಗಳು ಇರ್ತದೆ. ಅಂದರೆ ಪ್ರೋಟಾನುಗಳ ಸಂಖ್ಯೆಯು ಅಂದರೆ ಪಿ ಪ್ಲಸ್ ಇವು ಇಲೆಕ್ಟ್ರಾನುಗಳ ಸಂಖ್ಯೆಗೆ ಅಂದರೆ ಇ ಮೈನಸ್ ಇಲೆಕ್ಟ್ರಾನುಗಳಿಗೆ ಸಂಖ್ಯೆಗಳಿಗೆ ಸಮನಾಗಿರ್ತದೆ. ಇದು ರುದರ್ಫೋರ್ಡ್ರವರು ತನ್ನ ಪರಮಾಣು ಮಾದರಿಯಲ್ಲಿ ವಿವರಿಸಿರುವಂತಹ ಅಂಶಗಳು. ಈ ನಾಲ್ಕು ಅಂಶಗಳು ಅತ್ಯಂತ ಪ್ರಾಮುಖ್ಯವಾದವುಗಳು. ರುದರ್ಫೋರ್ಡ್ನ ಪ್ರಾಯೋಗಿಕ ಅನ್ವಯಗಳನ್ನು ತಿಳಿಸಿ ಅಂತ ಕೇಳಿದರೆ ಈ ಅಂಶಗಳು ನಿಮಗೆ ಗೊತ್ತಿರಬೇಕು. ರುದರ್ಫೋರ್ಡ್ರವರು ಪರಮಾಣು ಮಾದರಿಯನ್ನು ಏನು ವಿವರಿಸಿದರು, ಆದರೆ ಆ ಸಂದರ್ಭಕ್ಕಾಗುವಾಗ ಕೆಲವೊಂದು ಆಕ್ಷೇಪಗಳು ಬಂತು, ಕೆಲವೊಂದು ಪ್ರಶ್ನೆಗಳು ಮೂಡಿತು. ಏನಂದರೆ ಮುಖ್ಯವಾದ ಒಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗಿರುವಂಥದ್ದು, ಅವರು ಹೇಳಿರುವಂಥದ್ದು ಪರಮಾಣುವಿನ ಬೀಜಕೇಂದ್ರದ ಸುತ್ತ
ಇಲೆಕ್ಟ್ರಾನ್ಗಳು ವೃತ್ತಾಕಾರದಲ್ಲಿ ಸುತ್ತಾ ಇರ್ತದೆ ಅಂತ ತನ್ನ ವಿವರಣೆಯಲ್ಲಿ ಹೇಳಿದರು. ಆದರೆ ಯಾವಾಗ ಈ ಪರಮಾಣುವಿನ ಬೀಜಕೇಂದ್ರದ ಸುತ್ತ ಇಲೆಕ್ಟ್ರಾನ್ಗಳು ನಿರಂತರವಾಗಿ ಸುತ್ತಾ ಇರ್ತದೋ, ಆ ವೇಗೋತ್ಕರ್ಷಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಆ ಆವೇಶಯುಕ್ತ ಕಣಗಳು ತಮ್ಮಿಂದ ಶಕ್ತಿಯನ್ನು ಹೊರಸೂಸ್ತವೆ. ಆ ರೀತಿ ಶಕ್ತಿಯನ್ನು ಹೊರಸೂಸಿದಂತಹ ಆ ಇಲೆಕ್ಟ್ರಾನ್ಗಳು ಏನಾಗಬಹುದಂತೆ, ಕೊನೆಗೆ ಸುತ್ತುತ್ತಾ ಸುತ್ತುತ್ತಾ ಈ ಧನಾತ್ಮಕವಾಗಿರುವಂತಹ ಕಣದ ಮೇಲೆ ಅಪ್ಪಳಿಸುವಂತಹ ಸಾಧ್ಯತೆಗಳು ಹೆಚ್ಚು. ಒಂದು ವೇಳೆ ಈ ಸುತ್ತುತ್ತಾ ಇರುವಂತಹ ಇಲೆಕ್ಟ್ರಾನ್ಗಳು ವೇಗೋತ್ಕರ್ಷಗೊಂಡು ಶಕ್ತಿಯನ್ನು ಹೊರಸೂಸಿ ಕೊನೆಯ ಬಾರಿಗೆ ಈ ಧನಾತ್ಮಕ ಕಣದ ಮೇಲೆ ಬಿದ್ದಂತಾದರೆ ಅವಾಗ ಅಲ್ಲಿ ಪರಮಾಣು ನಾಶವಾಗಿ ಹೋಗಬಹುದು. ಪರಮಾಣು ನಾಶವಾಗುವುದಂದರೆ ವಸ್ತುಗಳ ಅಸ್ತಿತ್ವವಿಲ್ಲ ಎಂದಾಯಿತು, ಪರಮಾಣುವಿನ ಅಸ್ತಿತ್ವ ಇಲ್ಲ ಎಂದಾಯಿತು. ಈ ಪರಮಾಣು ಎಂಬುದು ಅಸ್ತಿತ್ವ ಇಲ್ಲ ಅಂತಾದರೆ ಯಾವುದೇ ದ್ರವ್ಯಗಳು ಇರ್ತಿರಲಿಲ್ಲ, ದ್ರವ್ಯಗಳು ಯಾವುದು ಕೂಡ ಇರ್ತಿರಲಿಲ್ಲ. ಯಾಕಂದರೆ ದ್ರವ್ಯಗಳೆಲ್ಲವೂ ಆಗಿರುವಗಳಂತೂ ಕೂಡ ಆಗಿರುವ ಎಲ್ಲ ಕೂಡ ಆಗಿರುವಂಥದ್ದು ಪರಮಾಣುಗಳಿಂದ ಅಥವಾ ಕಣಗಳಿಂದ. ಹೀಗೆ ಆ ಪರಮಾಣುವೇ ಇಲ್ಲ ಅಂತಾದರೆ ದ್ರವ್ಯ ಇರಲಿಕ್ಕೆ ಸಾಧ್ಯ ಇದೆಯೋ ಅನ್ನುವಂತಹ ಪ್ರಶ್ನೆ ಮೂಡಿತು. ಈ ವಿವರಣೆ, ಈ ಪ್ರಶ್ನೆ ಅವರ ಆ ಪರಮಾಣು ಮಾದರಿಯ ಒಂದು ನ್ಯೂನತೆಯಾಯಿತು. ಮುಂದಕ್ಕೆ ಒಬ್ಬ ವಿಜ್ಞಾನಿಯು ಅದಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದಂತಹ ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆ ಏನು ಮತ್ತು ಯಾವ ರೀತಿಯ ಪರಮಾಣು ಮಾದರಿ ಮತ್ತು ಅದೇ ಮಾದರಿಯನ್ನು ನಾವೀಗ ಬಳಸ್ತಾ ಇದ್ದೇವೋ ಅಥವಾ ಯಾವ ರೀತಿಯ ಮಾದರಿಯನ್ನು ಬಳಸ್ತಾ ಇದ್ದೇವೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಎಲ್ಲರಿಗೂ ವಂದನೆಗಳು.